ಕನಸಿನಲ್ಲಿ ಕೋತಿ ಬಂದರೆ ಏನು ಆಗುತ್ತದೆ ಗೊತ್ತಾ? ಒಳ್ಳೆಯದ ಕೆಟ್ಟದ? ವಿವಿಧ ವೈಜ್ಞಾನಿಕ ಅಧ್ಯಯನಗಳ ಪ್ರಕಾರ ಕೋತಿಗಳಿಗೆ ಮಾನವ ವಿಕಾಸಕ್ಕೆ ನಿಕಟ ಸಂಬಂಧವಿದೆ ಎಂದು ನಮಗೆ ತಿಳಿದಿದೆ. ಅದರೊಂದಿಗೆ ಸಾಕು ಪ್ರಾಣಿಗಳಂತೆ ನಮ್ಮಲ್ಲಿ ಕೋತಿಗಳು ಇಲ್ಲವಾದರೂ ಅವುಗಳನ್ನು ನಮ್ಮ ಮನೆಗಳಿಗೆ ಹತ್ತಿರದಲ್ಲಿ ಕಾಣಬಹುದು, ವಿಶೇಷವಾಗಿ ಹಳ್ಳಿಗಳಲ್ಲಿ. ಇದರ ಮೂಲಕ ಕೋತಿಗಳು ಮಾನವರೊಂದಿಗೆ ನಿಕಟ ಒಡನಾಟದಲ್ಲಿ ವಾಸಿಸುವ ಪ್ರಾಣಿಗಳು ಎಂದು ನಾವು ಗ್ರಹಿಸಬಹುದು. ಕೋತಿಗಳು ಕನಸಿನಲ್ಲಿ ಕೋತಿಗಳನ್ನು ನೋಡುವುದರೊಂದಿಗೆ ಸಂಬಂಧಿಸಿರುವ ಜ್ಯೋತಿಷ್ಯ ನಂಬಿಕೆಗಳನ್ನು ನೋಡೋಣ. ನಮ್ಮ ಕನಸಿನಲ್ಲಿ ಕೋತಿಯನ್ನು ಕೋಪದಿಂದ ನೋಡಿದಾಗ ಅದು ನಮಗೆ ನಿಕಟ ಸಂಬಂಧ ಹೊಂದಿರುವ ಯಾರೊಂದಿಗಾದರೂ ಸಂಘರ್ಷ ಉಂಟಾಗಬಹುದು ಎಂಬುದನ್ನು ತೋರಿಸುತ್ತದೆ. ಅದು ನಮ್ಮ ಸಂಬಂಧಿಕರು, ಸ್ನೇಹಿತರು, ನೆರೆಹೊರೆಯವರು, ಸಹೋದ್ಯೋಗಿಗಳು ಇತ್ಯಾದಿಗಳಾಗಿರಬಹುದು. ನಮ್ಮ ಕನಸಿನಲ್ಲಿ ನಾವು ನೋಡುವ ಕೋತಿ ಸಂತೋಷವಾದಾಗ ಅದು ಸಕಾರಾತ್ಮಕ ಸಂಕೇತವಲ್ಲ. ನಮ್ಮ ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರೊಂದಿಗಿನ ನಮ್ಮ ಬಾಂಧವ್ಯ ಹದಗೆಡಬಹುದು ಎಂಬ ಸುಳಿವು ಕೂಡ. ನಮ್ಮ ಕನಸಿನಲ್ಲಿ ಏನಾದರೂ ತಿನ್ನುವಂತೆ ಕೋತಿ ಕಾಣಿಸಿಕೊಂಡಾಗ ಅದು ನಮ್ಮ ಆರ್ಥಿಕ ಪರಿಸ್ಥಿತಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಎಂಬುದರ ಸಂಕೇತವಾಗಿದೆ. ಆದ್ದರಿಂದ ಜಾಗರೂಕರಾಗಿರುವುದು ಸೂಕ್ತವಾಗಿದೆ. ಒಂದು ಕೋತಿ ನಮ್ಮ ನಿದ್ರೆಗೆ ಬಂದು ನಮ್ಮನ್ನು ಕಚ್ಚಿದಾಗ ಅದು ಕೆಲವು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂದು ಅರ್ಥ. ನಮ್ಮ ಕನಸಿನಲ್ಲಿ ಕೋತಿ ಕಾಣಿಸಿಕೊಂಡಾಗ ನಾವು ತಿಳಿದುಕೊಳ್ಳಬೇಕಾದ ಕೆಲವು ಅಂಶಗಳು ಇವು. ನಿಮಗೆ ಕನಸಿನಲ್ಲಿ ಕೋತಿ ಜಗಳದ ಅವಸ್ಥೆಯಲ್ಲಿ ಕಂಡರೆ ಇಲ್ಲವೇ ಕೋಪ ಮಾಡಿಕೊಂಡು ಇದ್ದರೆ ನಿಮಗೆ ನಿಮ್ಮ ಸಂಬಂಧಿಗಳ ಜೊತೆ ಜಗಳ ಆಗುತ್ತದೆ, ಇಲ್ಲವೇ ಅಕ್ಕಪಕ್ಕದವರ ಜೊತೆ ಜಗಳ ಆಗುವ ಸಂಭವಗಳು ಕಾಣಸಿಗುತ್ತದೆ. ಕನಸಿನಲ್ಲಿ ಕೋತಿ ಜಗಳದ ಅವಸ್ಥೆಯಲ್ಲಿ ಕಂಡರೆ ನೀವು ಬಹಳ ಎಚ್ಚರದಿಂದ ಇರಬೇಕು. ಕನಸಿನಲ್ಲಿ ನೀವು ಖುಷಿಯಾಗಿ ಇದ್ದರೆ ನಿಮಗೆ ಹೊಸ ಮಿತ್ರರ ಪರಿಚಯ ಆಗಲಿದೆ ಎಂದು ಸೂಚಿಸುತ್ತದೆ. ನಿಮಗೆ ಕನಸಿನಲ್ಲಿ ಕೋತಿ ಏನಾದರೂ ತಿನ್ನುವ ಹಾಗೆ ಇಲ್ಲವೇ ಅನ್ನ ತಿನ್ನುವ ಹಾಗೆ ಕಂಡರೆ ಮುಂದಿನ ದಿನಗಳಲ್ಲಿ ಕೆಡಕು ಸಂಭವಿಸುತ್ತದೆ ಎಂದು ಸೂಚಿಸುತ್ತದೆ. ನಿಮಗೆ ಕೋತಿ ಕನಸಿನಲ್ಲಿ ಬಂದು ಕಚ್ಚಿದರೆ ಅದು ಕೆಡಕು ಸಂಭವಿಸುತ್ತವೆ, ಮುಂದಿನ ದಿನಗಳಲ್ಲಿ ನೀವು ಯಾವುದಾದರೂ ದೊಡ್ಡ ಕಾಯಿಲೆಗೆ ತುತ್ತಾಗಿ ನರಳುವಿರಿ ಎಂದು ಸೂಚಿಸುತ್ತದೆ. ಸ್ನೇಹಿತರೆ, ಹೀಗೆ ಕೋತಿ ಕನಸಿನಲ್ಲಿ ಬಂದರೆ ಸುಮಾರು ಅರ್ಥಗಳು ಇರುತ್ತದೆ. ಇವೆಲ್ಲವೂ ನಮ್ಮ ಜೀವನದ ಮುಂದಿನ ಆಗು ಹೋಗುಗಳ ಬಗ್ಗೆ ಕೂಡ ಸಣ್ಣ ಸೂಕ್ಷ್ಮತೆ ಸೂಚಿಸುತ್ತದೆ ಎಂದು ಹೇಳಿದರೆ ಖಂಡಿತ ತಪ್ಪಾಗುವುದಿಲ್ಲ. ಏನೇ ಆದರೂ ಕೋತಿ ಕನಸಿನಲ್ಲಿ ಬಂದರೆ ಸಾಕ್ಷಾತ್ ಆಂಜನೇಯನ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ಪುಟ್ಟ ಕೋತಿಗಳ ಬಗ್ಗೆ ಕನಸು, ಇದು ಒಳ್ಳೆಯ ಸುದ್ದಿ. ಮಂಗಗಳ ಬಗ್ಗೆ ಕನಸು ಪ್ರತಿಯೊಬ್ಬರೂ ಇಷ್ಟಪಡುವ ಕನಸುಗಳಲ್ಲಿ ಒಂದಾಗಿದೆ, ಏಕೆಂದರೆ ಇದು ಕುಟುಂಬದ ಹೊಸ ಸದಸ್ಯರ ಆಗಮನವನ್ನು ಹೇಳುತ್ತದೆ. ನೀವು ಕನಸುಗಾರರಾಗಿರುವ ಕಾರಣ ಈ ಮಗುವಿನ ಜೀವನದಲ್ಲಿ ನಿಮ್ಮ ಪಾತ್ರವು ನಿರ್ಣಾಯಕವಾಗಿರುತ್ತದೆ. ಮಂಗಗಳು ಅಟ್ಟಿಸಿಕೊಂಡು ಹೋಗುವ ಕನಸುಗಳು. ನೀವು ಮಂಗದಿಂದ ಹಿಂಬಾಲಿಸುವ ಕನಸು ಕಂಡಾಗ ನೀವು ಸ್ನೇಹಿತರನ್ನು ನೋಡಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಪಕ್ಕದಲ್ಲಿರಲು ಅಸುರಕ್ಷಿತವಾಗಿರುವವರನ್ನು ಗುರುತಿಸಲು ಸಾಧ್ಯವಾಗುತ್ತದೆ, ವಿಶೇಷವಾಗಿ ನಿಮಗೆ ಅಗತ್ಯವಿರುವಾಗ. ಬಹಳಷ್ಟು ಮಂಗಗಳನ್ನು ನೋಡುವ ಕನಸು. ಈ ಕನಸು ನಿಮ್ಮ ಸ್ನೇಹಿತರ ವಲಯದಲ್ಲಿ ನಕಲಿ ವ್ಯಕ್ತಿಯ ಅಸ್ತಿತ್ವವನ್ನು ಸೂಚಿಸುತ್ತದೆ ಮತ್ತು ನಿಮ್ಮ ಕುಟುಂಬ ಜೀವನದಲ್ಲಿ ಪ್ರಚಂಡ ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು. ನಿಮ್ಮ ಮನೆಯಲ್ಲಿ ನೀವು ಯಾರನ್ನು ಇರಿಸಿದ್ದೀರಿ ಎಂಬುದರ ಬಗ್ಗೆ ಗಮನ ಕೊಡಿ. ವಂಚನೆಯ ಬಗ್ಗೆ ಎಚ್ಚರದಿಂದಿರಿ. ನಿಮ್ಮ ಕಣ್ಣುಗಳ ಮುಂದೆ ಹಣಕಾಸಿನ ವಂಚನೆ ಸಂಭವಿಸುತ್ತದೆ ಮತ್ತು ನೀವು ಸಮಯ ಮತ್ತು ಹಣವನ್ನು ವ್ಯರ್ಥ ಮಾಡುತ್ತಿದ್ದೀರಿ ಎಂದು ಅನೇಕ ಕೋತಿಗಳು ಸೂಚಿಸುತ್ತವೆ. ನೀವು ತ್ವರಿತವಾಗಿ ಮತ್ತು ಗೌಪ್ಯವಾಗಿ ಕಾರ್ಯನಿರ್ವಹಿಸದಿದ್ದರೆ ಕಾನೂನಿನೊಂದಿಗೆ ಸಮಸ್ಯೆಗಳು ಉಂಟಾಗಬಹುದು. ಮಂಗಗಳೊಂದಿಗೆ ಆಡುವ ಕನಸು. ಕೋತಿಯೊಂದಿಗೆ ಮೋಜು ಮಾಡುವ ಕನಸು ಒಳ್ಳೆಯ ಸುದ್ದಿಯನ್ನು ತರುತ್ತದೆ. ನೀವು ಬಡ್ಡಿ ಅಥವಾ ಪ್ರೀತಿಯ ಸಮನ್ವಯವನ್ನು ಪಡೆಯುತ್ತೀರಿ. ಅದು ಆಶೀರ್ವಾದವಾಗಿರಲಿ. ನಿಮ್ಮ ದಿನಗಳು ಸಂತೋಷದಿಂದ ಕೂಡಿರುತ್ತವೆ ಮತ್ತು ನಿಮ್ಮನ್ನು ಆಹ್ಲಾದಕರ ಬೆಳಕಿನ ಸ್ಥಿತಿಯಲ್ಲಿ ಮಾಡುತ್ತದೆ.